ನಮಸ್ಕಾರ ಎಲ್ಲರಿಗೂ. ಬರೀ ಇವತ್ತಿನ ವಿಡಿಯೋ ಒಳಗೆ ಒಂದು ಹೋಟೆಲ್ ಸ್ಟೈಲ್ ಒಳಗೆ ಮಡ್ಕೆ ಕಾಳು ಕುರ್ಮ ಮಾಡೋದು ತೋರ್ಸಾತೀನಿ. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅಂತ ನೋಡ್ರಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತೊಗೊಂಡನ್ರಿ. ಒಂದು 8-10 ಬೆಳ್ಳುಳ್ಳಿ ಹೆಸಳು, ಒಂದು 2 ಹಸಿಮೆಣಸಿನ್ಕಾಯಿ, 1 ಇಂಚ್ ಆಗುವಷ್ಟು ಹಸಿ ಶುಂಠಿ, 1 ಸಣ್ಣ ಕಪ್ ಆಗುವಷ್ಟು ಕೊತ್ತಂಬರಿ ತೊಗೊಂಡನ್ ನೋಡಿರಿ. ಇದನ್ನು ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ. ಈ ರೀತಿ ಪೇಸ್ಟ್ ಆದರೆ ಸಾಕು, ಇದು ರೆಡಿ ಆಗೈತೆ. ಈಗಿಲ್ಲೇ ಒಂದು ಕಡಾಯಿ ಒಳಗೆ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡನ್ರಿ. ಎಣ್ಣೆ ಚೆನ್ನಂಗೆ ಕಾದೈತಿ. ಒಂದು 1/2 ಚಮಚ ಆಗುವಷ್ಟು ಸಾಸಿವೆ ಹಾಕೊಂಡನ್ರಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳತ್ತನ್ರಿ. ಈಗ ನೋಡಿರಿ, ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೆ. ಒಂದು ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗೋವರೆಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳತ್ತನ್ರಿ. ಈಗ ನೋಡಿರಿ, ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗವ. ಇದಕ್ಕೆ ಒಂದು 2 ಚಿಟ್ಕಿ ಹಿಂಗೆ ಹಾಕೊಳತ್ತೀನಿ. ಒಂದು ದೊಡ್ಡ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳನ್ರಿ. ಇದಕ್ಕೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಹಾಕೊಳತ್ತೀನಿ. ಹಂಗೆ 1/4 ಚಮಚ ಆಗುವಷ್ಟು ಅರಶಿನ ಪುಡಿ. ಇದನ್ನೆಲ್ಲನೂ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋರಿಗೆ ಫ್ರೈ ಮಾಡ್ಕೊಳ್ಬೇಕು ರೀ. ಈಗ ನೋಡಿರಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗೈತೆ. ಇದಕ್ಕೆ ರುಬ್ಬಿರೋಂಥ ಪೇಸ್ಟ್ ಏನೈತಲ್ರಿ, ಅದನ್ನು ಹಾಕೊಳತ್ತೀನಿ. ಈಗ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರೀ, ಹಸಿ ವಾಸನೆ ಹೋಗೋವರೆಗೇನು. ಈಗ ನೋಡಿರಿ, ಸ್ವಲ್ಪ ಹಸಿ ವಾಸನೆ ಹೋಗೈತಿ. ಇದಕ್ಕೀಗ ನಾ 2 ಕಪ್ ಆಗುವಷ್ಟು ಮೊಳಕೆ ಬಂದಿರೋಂಥ ಮಡ್ಕೆ ಕಾಳನ್ನ ಹಾಕೊಳತ್ತನ್ರಿ. ನೋಡ್ಬೋದು ರೀ, ಮಡ್ಕೆ ಕಾಳಿಗೆ ಮೊಳಕೆ ಎಲ್ಲ ಎಷ್ಟು ಚಂದ ಬಂದಾವ ಅಂಥೇಳಿ. ಈಗ ಇದಕ್ಕೆ ನಾನು ಒಂದು 1/2 ಕಪ್ ಆಗುವಷ್ಟು ಹಸಿ ಬಟಾಣಿ ಹಾಕೊಳತ್ತನ್ರಿ. ಹಸಿ ಬಟಾಣಿ ಹಾಕಿ ಮಾಡೋದ್ರಿಂದನೂ ಭಾಳ ಅಂದ್ರೆ ಭಾಳ ಮಸ್ತ್ ಗ್ರೇವಿ ಟೇಸ್ಟಾಗಿ ಬರ್ತದ್ರಿ. ಹಸಿ ಬಟಾಣಿ ಇದ್ರೆ ಹಾಕ್ಕೊಡ್ರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. ಆದರೆ ಇದ್ರ ಜೊತೆ ಗ್ರೇವಿ ಜೊತೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಹಾಕಿದ್ರೆ ಚಲೋ ರೀ. ಈಗ ನೋಡಿರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಮುಚ್ಚಿ ಇಡತ್ತನ್ರಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ್ರಿ. ಈಗ ನೋಡಿರಿ, ಒಂದು 5 ನಿಮಿಷ ಆಗೈತಿ, ಇದೆಲ್ಲ ಹಸಿ ವಾಸನೆ ಹೋಗೈತಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಕೊಳತ್ತನ್ರಿ. ಈಗ ನೋಡಿರಿ, 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡನಿ, ಒಂದು 1/2 ಟೀ ಚಮಚ ಆಗುವಷ್ಟು ಕಿಚನ್ ಕಿಂಗ್ ಮಸಾಲ ಹಾಕೊಂಡನ್ರಿ. ಇದು ಹಾಕಿದ್ರೂ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತೆ ರೀ. ಈಗ ನೋಡಿರಿ, ಎಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ಎಲ್ಲ ವಿಡಿಯೋನ ಶೇರ್ ಮಾಡಿರಿ. ಈಗ ನೋಡಿರಿ, ನಾನು 1 ಕಪ್ ಆಗುವಷ್ಟು ನೀರು ಹಾಕ್ಕೊಳನಿ. ನೀರು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡನ್ರಿ. ಈಗ ನೋಡಿರಿ, ಕುದಿ ಬಂದೈತಿ. ಈಗ ಮತ್ತೊಂದು ಕಪ್ ಆಗುವಷ್ಟು ನೀರು ಸೇರಿಸಿನಿ. ಟೋಟಲ್ ಆಗಿ ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡನಿ. ಈಗ ನೋಡಿರಿ, ಇದನ್ನು ಕುದಿ ಬಂದೈತಿ. ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ರೀ. ಈಗ ನೋಡಿರಿ, 10 ನಿಮಿಷ ಆಗೈತಿ. ಮಟ್ಕೆ ಕಾಳನ್ನು ಎಲ್ಲ ಚೆನ್ನಾಗಿ ಬೆಂದೈತಿ. ನೀವು ಒಂದ್ಸಲ ಮಟ್ಕೆ ಕಾಳದ್ದು ಬೆಂದೈತಿ ಇಲ್ಲ ಅಂತೇಳಿ ಚೆಕ್ ಮಾಡಿಕೊಡ್ರಿ. ಈ ಮಡ್ಕೆ ಕಾಳು ಕುರ್ಮ ಚಪಾತಿಗೆ, ಪೂರಿಗೆ, ಹಂಗೆ ದೋಸೆಗೆ, ಜೋಳದ ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ಭಾಳ ಅಂದ್ರೆ ಭಾಳ ಮಸ್ತ್ ಕಾಂಬಿನೇಷನ್ ಐತ್ರಿ. ಇದನ್ನು ನೀವು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ. ಈಗ ನೋಡಿರಿ, ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ಮಡ್ಕೆ ಕಾಳು ಕುರ್ಮ ರೆಡಿ ಆಗ್ತೈತ್ರಿ. ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ಹಂಗಿದ್ರೆ ನೀವು ಯಾಕೆ ತಡ ಮಾಡ್ತೀರಿ? ನೀವು ಒಂದ್ಸಲ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.